ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದು ಫ್ರೀ ಕಡರಪ್ಪ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಈ ದಿನದ ಪ್ರಮುಖ ಶೈಕ್ಷಣಿಕ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಕನ್ನಡದಲ್ಲಿ ದಿನನಿತ್ಯ ಶೈಕ್ಷಣಿಕ ಸುದ್ದಿಗಳು ಹಾಗೆ ಅಪ್ಡೇಟ್ಸ್ಗಳನ್ನ ಪಡೆದುಕೊಳ್ಳಲು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನು ಕೂಡ ಪ್ರೆಸ್ ಮಾಡಿ. ಜೊತೆಗೆ ನಾವು ಕೊಡುವಂಥ ಅಪ್ಡೇಟ್ಸ್ಗಳು ನಿಮಗೆ ಹೆಲ್ಪ್ ಆಗ್ತಾ ಇದೆ, ಇಷ್ಟ ಆಗ್ತಾ ಇದ್ದಾದರೆ ದಯವಿಟ್ಟು ನಮ್ಮ ಎಲ್ಲ ವಿಡಿಯೋಸ್ಗಳು ಕೂಡ ನಿಮ್ಮ ಒಂದು ಲೈಕ್ ಕೊಡುವುದರ ಮುಖಾಂತರ ನಮಗೆ ಬೆಂಬಲವನ್ನು ನೀಡಿ. ಜೊತೆಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೆಯೇ ಫೇಸ್ಬುಕ್ನಲ್ಲೂ ಸಹ ಫಾಲೋ ಮಾಡಬಹುದು. ಎಜುಕೇಷನ್ ಅಪ್ಡೇಟ್ಸ್ಗಳನ್ನು ತಕ್ಷಣವಾಗಿ ಪಡೆದುಕೊಳ್ಳಬಹುದಾಗಿದೆ. ಸೊ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಇದು ತುಂಬಾ ಚರ್ಚೆಗೆ ಒಳಗಾಗ್ತಾ ಇರುವಂತಹ ವಿಷಯ ಅಂತಲೇ ಹೇಳಬಹುದು. ಸೊ ಪಿ ಯು ಸಿ ಎಕ್ಸಾಮ್ ನಡೆಸಬೇಕಾ ಅಥವಾ ಬೇಡುವ, ಯಾವಾಗ ನಡೆಸುವಂಥದ್ದು, ನಡೆಸಿದ್ರೂ ಕೂಡ ಅದಕ್ಕೆ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನು, ಯಾವ ವಿಧಾನದಲ್ಲಿ ಈ ಒಂದು ಪಿ ಯು ಸಿ ಎಕ್ಸಾಮ್ಸ್ಗಳನ್ನು ನಡೆಸಬೇಕು ಅಂತ ಹೇಳಿ ಈಗ ಕೇಂದ್ರ ಸರ್ಕಾರ ಈ ಒಂದು ವಿಚಾರದ ಕುರಿತು ಚರ್ಚೆಯನ್ನು ಇಂದು ನಡೆಸ್ತಾ ಇದೆ. ಇದರ ಜೊತೆ ಇನ್ನೂ ಮುಖ್ಯವಾದಂತಹ ಒಂದು ಸಭೆ ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು ನಡೀತಾ ಇದೆ. ಅದು ಕೂಡ ಪ್ರಮುಖವಾಗಿ ಆ ಸಭೆ ನಡೀತಾ ಇರುವಂತಹದ್ದು ಲಾಕ್ಡೌನ್ನ ಬಗೆಗೆ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ, 7ನೇ ತಾರೀಕಿನ ನಂತರ ಲಾಕ್ಡೌನನ್ನು ಮಾಡಬೇಕಾ ಬೇಡವಾ ಅಥವಾ ಇನ್ಯಾವುದಾದ್ರೂ ಹೊಸ ಕ್ರಮಗಳನ್ನು ಕೈಗೊಳ್ಬೇಕಾ, ನಿಯಮಗಳನ್ನು ಕೈಗೊಳ್ಬೇಕಾ, ಇದರ ಕುರಿತು ಇವತ್ತು ಒಂದು ಸಭೆ ಎಲ್ಲ ಒಂದು ಅಧಿಕಾರಿಗಳ ಜೊತೆ, ಎಲ್ಲ ಒಂದು ಸಚಿವರ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸೊ ಈ ಒಂದು ಸಭೆಯಲ್ಲಿ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರುವಂತಹ ಸುರೇಶ್ ಕುಮಾರ್ ಅವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ. ಸೊ ಈ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಏನಾದರೂ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾದಲ್ಲಿ ಅವರು ಪಿ ಯು ಹಾಗೇ ಎಸ್ ಎಸ್ ಸಿ ಒಂದು ಪರೀಕ್ಷೆಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ಈ ಪರೀಕ್ಷೆಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇರುವಂಥ ತಜ್ಞರುಗಳಾಗಿರ್ಬೋದು, ಜೊತೆಗೆ ಹಲವಾರು ಅಧಿಕಾರಿಗಳು ಆಗಿರ್ಬೋದು, ಹಲವು ಸಂಸ್ಥೆಗಳು, ಜೊತೆಗೆ ಪೋಷಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸುವ ಕಾರ್ಯ ಇದೀಗ ಮುಗಿದಿದೆ ಅನ್ನುವಂತಹ ಮಾಹಿತಿ ಬಂದಿದೆ. ಅಂದರೆ ಅವರೆಲ್ಲರಿಂದನೂ ಕೂಡ ಅವರು ಕೊಡುವಂಥ ಸಲಹೆ, ಸೂಚನೆ, ಅಭಿಪ್ರಾಯ ಎಲ್ಲವನ್ನ ಕೂಡ ಸಂಗ್ರಹಿಸಿದ್ದಾರೆ. ಅದು ಅಲ್ಲದೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಗಡುವು ನೀಡಿತ್ತು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಗಳಿಗೆ ನೀವು ಎಸ್ ಎಸ್ ಸಿ ಹಾಗೇನೆ ಪಿ ಯು ಸಿ ಎಕ್ಸಾಮ್ಸ್ಗಳನ್ನು ನಡೆಸೋದಾದ್ರೆ, ಅದರಲ್ಲೂ ಮೇನ್ ಆಗಿ ಪಿ ಯು ಎಕ್ಸಾಮ್ಸ್ಗಳನ್ನು ನಡೆಸೋದಾದ್ರೆ, ನಿಮ್ಮ ಒಂದು ತೀರ್ಮಾನ, ಕೊನೆಯ ತೀರ್ಮಾನ, ಹಾಗೇನೆ ನಿಮ್ಮ ಕೊನೆಯ ಒಂದು ಡಿಸಿಷನ್ ಏನು ಅನ್ನೋದನ್ನ ಇವತ್ತಿನ ಒಳಗೆ ತಿಳಿಸಿಕೊಡಬೇಕು ಅನ್ನೋದಾಗಿ ಗಡುವು ಕೊಟ್ಟಿತ್ತು. ಸೊ ಆ ಗಡುವು ಇವತ್ತಿಗೆ ಮುಗಿಯುತ್ತೆ ಅಂತ ಅನ್ಕೊಡ್ತೀವಿ. ಆಗ ಅಂದರೆ ಅವರು ನಡೆಸ್ತಾರಾ ಅಥವಾ ಇಲ್ವಾ, ನಡೆಸೋದಾದ್ರೆ ಯಾವ ರೀತಿಯಾಗಿ ನಡೆಸ್ತಾರೆ, ಯಾವ ಕ್ರಮಗಳನ್ನು ಕೈಗೊಳ್ತಾರೆ, ಯಾವ ವಿಧಾನದ ಮೂಲಕ ನಡೆಸ್ತಾರೆ, ಇದಿಷ್ಟು ಸವಿವರವಾಗಿ ಇವತ್ತು ಅವರ ಒಂದು ಫೈನಲ್ ಡಿಸಿಷನ್ನ ಎಲ್ಲ ರಾಜ್ಯಗಳು ಕೂಡ, ಹೌದು ಎಲ್ಲ ರಾಜ್ಯಗಳು ಒಂದು ಸುಪ್ರೀಂ ಕೋರ್ಟ್ಗೆ ಮಾಹಿತಿಯನ್ನು ನೀಡಬೇಕು ಅಂತ ಹೇಳಿತ್ತು. ಈ ಒಂದು ಕಾರಣದಿಂದಾಗಿ ಈ ಒಂದು ವಿಚಾರವಾಗಿ ಅಂತ ಹೇಳಿದ್ರೆ, ಪಿ ಯು ಪರೀಕ್ಷೆಗಳ ವಿಚಾರವಾಗಿಯೂ ಕೂಡ ಇವತ್ತು ಸಭೆಯಲ್ಲಿ ಮಾತನಾಡುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಇದರ ಕುರಿತು ಯಾವುದೇ ಅಪ್ಡೇಟ್ಸ್ಗಳು ಬಂದರೂ ಕೂಡ ನಾವು ನಿಮಗೆ ತಕ್ಷಣವಾಗಿ ವಿಡಿಯೋ ಮಾಡುವುದರ ಮುಖಾಂತರ ನಿಮಗೆ ತಿಳಿಸಿಕೊಡ್ತೀವಿ. ಸೊ ಆ ಮಾಹಿತಿಗಳನ್ನೆಲ್ಲ ತತ್ಕ್ಷಣವಾಗಿ ಪಡ್ಕೊಳ್ಬೇಕು ಅಂದರೆ, ನೀವು ಈಗಲೇ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್, ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ ಕೂಡ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಇವತ್ತಿನ ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಈ ಮಾಹಿತಿ ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿಕೊಡಿ. ಧನ್ಯವಾದಗಳು.